ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ, ಇನ್ನು 10 ಸುದ್ದಿಗಳು ಬಾಕಿ ಇದೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ದೇಶದ ಹಲವು ರಾಜ್ಯಗಳಲ್ಲಿ ಈ ವಾರ ಭಾರೀ ಮಳೆ ಸಾಧ್ಯತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವ ಭಾರತೀಯ ಹವಾಮಾನ ಇಲಾಖೆ, ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರ ಮತ್ತು ಕೇರಳದ ಪ್ರತ್ಯೇಕ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಮುನ್ಸೂಚನೆ ಕೊಟ್ಟಿದೆ. ಮುರುಘಾಮಠ ಕೊಡಮಾಡುವ ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿಯನ್ನು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರದಾನ ಮಾಡಲಾಯಿತು. ಚಿತ್ರದುರ್ಗದ ಮುರುಘಾಮಠದ ಅನುಭವ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರಿಂದ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕಾರ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರ ಮಡದಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಅಪ್ಪು ನೆನೆದು ಗದ್ಗದಿತರಾದರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿ 6 ತಿಂಗಳಾದರೂ ಅಭಿಮಾನ ಮಾತ್ರ ಕಡಿಮೆ ಆಗಿಲ್ಲ. ಮಡಿಕೇರಿ ಅಪ್ಪು ಅಭಿಮಾನಿ ಸ್ವರೂಪ್ ಅನ್ನೋರು ಶ್ರೀಗಂಧ ಕಟ್ಟಿಗೆಯಿಂದ ಅಪ್ಪು ಪ್ರತಿಮೆ ಮಾಡಿಸಿದ್ದಾರೆ. ಸ್ವರೂಪ್ ಮೊದಲು 2 ಪ್ರತಿಮೆಗಳನ್ನು ಮಾಡಿಸಿದ್ರು, ಆದರೆ 2 ಪ್ರತಿಮೆಗಳು ಅಪ್ಪು ಮುಖಭಾವಕ್ಕೆ ಹೋಲಿಲ್ಲ. ಆದ್ದರಿಂದ 3ನೇ ಪ್ರತಿಮೆ ಮಾಡಿಸಿದ್ರು. ಅದನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. 1.5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಪ್ರತಿಮೆಗೆ ದೇವಾಲಯದಲ್ಲಿ ಪೂಜೆ ಮಾಡಿಸಲಾಗಿದೆ. ಡೆನ್ಮಾರ್ಕ್ಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಉಕ್ರೇನ್ನಲ್ಲಿ ತಕ್ಷಣ ಕದನ ವಿರಾಮ ಘೋಷಣೆ ಮಾಡುವಂತೆ ಕರೆ ನೀಡಿದ್ದಾರೆ. ಪ್ರಧಾನಿ ಮೋದಿ ಫ್ರೆಡ್ರಿಕಸನ್ ಜೊತೆ ಉಕ್ರೇನ್ ಬಿಕ್ಕಟ್ಟಿನಿಂದಾಗಿ ಎದುರಿಸುತ್ತಿರುವಂತಹ ಆರ್ಥಿಕ ಒಗ್ಗಟ್ಟು ಸೇರಿದಂತೆ ಜಾಗತಿಕ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿದರು. ಉಕ್ರೇನ್ನಲ್ಲಿ ನಡೆಯುತ್ತಿರುವಂತಹ ನಾಗರಿಕ ಹತ್ಯೆಗೆ ಕಳವಳ ವ್ಯಕ್ತಪಡಿಸಿದಂಥ ಮೋದಿ ಅವರು ಕೂಡಲೇ ಯುದ್ಧ ವಿರಾಮ ಘೋಷಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇಲ್ಲಿ ತನಕ 30 ನಿಮಿಷಗಳ 30 ಸುದ್ದಿಯಲ್ಲಿ 25 ಸುದ್ದಿ ಆಯಿತು. ಇನ್ನು 5 ಸುದ್ದಿಗಳು ಬಾಕಿ ಇದೆ, ಮತ್ತೊಂದು ಬ್ರೇಕ್ ಕೂಡ ಬಾಕಿ ಇದೆ. ಬೇಗ ಬರ್ತೀನಿ, ಕಾಯ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ, ಕೊನೆಯ 5 ಸುದ್ದಿಗಳು ಒನ್ ಬೈ ಒನ್ ಕೌಂಟ್‌ಡೌನ್‌ನಲ್ಲಿ. ಆರ್ಥಿಕ ಸಂಕಷ್ಟದಿಂದ ಕಂಗೆಟ್ಟಿರುವಂತಹ ಶ್ರೀಲಂಕಾದ ಗೊಟಬಾಯ ರಾಜಪಕ್ಸೆ ಸರ್ಕಾರಕ್ಕೆ ಮತ್ತೊಂದು ಅಗ್ನಿಪರೀಕ್ಷೆ ಎದುರಾಗಿದೆ. ಇವತ್ತು ವಿಪಕ್ಷಗಳು ಅವಿಶ್ವಾಸ ಗೊತ್ತುವಳಿ ಮಂಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಸಂಕಷ್ಟ ಶುರುವಾಯಿತು. ಅಧ್ಯಕ್ಷರ ಅಧಿಕಾರ ಮೊಟಕುಗೊಳಿಸೋದಕ್ಕೆ ಹಾಗೂ ಸಂಸತ್ತಿಗೆ ಹೆಚ್ಚಿನ ಅಧಿಕಾರ ನೀಡೋದಕ್ಕೆ, ಸಂವಿಧಾನಕ್ಕೆ ತಿದ್ದುಪಡಿ ತರೋದಕ್ಕೆ ಸಮಿತಿ ರಚಿಸೋದಾಗಿ ರಾಜಪಕ್ಸೆ ಪ್ರಕಟಿಸಿದ್ದರೂ ಕೂಡ ವಿಪಕ್ಷಗಳು ಸಿಡಿದೆದ್ದಿವೆ. ವಿರೋಧ ಪಕ್ಷಗಳೆಲ್ಲ ಒಗ್ಗಟ್ಟಾದಲ್ಲಿ ಸರ್ಕಾರ ಉರುಳೋದು ಖಾಯಂ. ಮ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿನಯದ ಬೈರಾಗಿ ಸಿನಿಮಾದ ಮೊದಲ ಹಾಡು ಬಿಡುಗಡೆ ಆಯಿತು. ಬೈರಾಗಿ ಚಿತ್ರದ ಮೊದಲ ಹಾಡನ್ನು ಲಾಂಚ್ ಮಾಡಿದರು ನಟ ದುನಿಯಾ ವಿಜಯ್. ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಟಗರು ಖ್ಯಾತಿಯ ಆಂಟೋನಿ ದಾಸನ್ ಬೈರಾಗಿ ಚಿತ್ರದ ಹಾಡನ್ನು ಹಾಡಿದ್ದಾರೆ. ಸಿನಿಮಾದ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಆ ವಿಷಯದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಎಲ್ಲ ಜೂನಿಯರ್ ಕ್ರೇಜಿ ಸ್ಟಾರ್ ಮನು ರವಿಚಂದ್ರನ್ ಅಭಿನಯದ ಪ್ರಾರಂಭ ಸಿನಿಮಾ ಇದೇ ತಿಂಗಳು 13ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಪ್ರಾರಂಭ ಚಿತ್ರದ ಟ್ರೈಲರ್ ಹಾಗೂ ಹಾಡುಗಳು ಈಗಾಗಲೇ ಜನಮನ ಗೆದ್ದಿದೆ. ಈಗ ಚಿತ್ರತಂಡ ಸಿನಿಪ್ರಿಯರಿಗೆ ಮದುವೆ ಆಮಂತ್ರಣ ಪತ್ರಿಕೆಯ ರೀತಿ ಆಹ್ವಾನವನ್ನು ಕೊಟ್ಟು ಆಕರ್ಷಕವಾಗಿ ಪ್ರಮೋಷನ್ ಮಾಡ್ತಿದ್ದಾರೆ. ಇದೇ ತಿಂಗಳು 13ನೇ ತಾರೀಕು ಕುಟುಂಬ ಸಮೇತ ಬಂದು ಪ್ರಾರಂಭ ಸಿನಿಮಾ ನೋಡಬೇಕು ಅಂತ ಆಹ್ವಾನ ಪತ್ರಿಕೆ ಮುಖಾಂತರ ಮನವಿ ಮಾಡಿದ್ದಾರೆ ಸಿನಿಮಾ ತಂಡದವರು. ಬಹುಭಾಷಾ ನಟಿ ಪೂಜಾ ಹೆಗಡೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೇವಿಯ ಸನ್ನಿಧಾನದಲ್ಲಿ ನಡೆಯುವ ಸಾಂಪ್ರದಾಯಿಕ ದರ್ಶನ ಸೇವೆಯಲ್ಲಿ ಭಾಗಿಯಾಗಿದ್ದರು. ಪೂಜಾ ಹೆಗಡೆ ಅವರು ವಿಶೇಷ ಪೂಜೆ ಸಲ್ಲಿಸಿದ್ರು, ದೇವರ ದರ್ಶನ ಪಡ್ಕೊಂಡ್ರು, ಪಾತ್ರಿಗಳಿಂದ ಆಶೀರ್ವಾದ ಪಡೆದರು. ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನವರು ಪೂಜಾ ಹೆಗಡೆ. ಈ ಹಿಂದೆಯೂ ಕೂಡ ಮಾರಿಗುಡಿಗೆ ಬಂದು ದೇವರ ದರ್ಶನ ಪಡೆದಿದ್ರು. ಈ ಬಾರಿಯೂ ಕುಟುಂಬಸ್ಥರ ಜೊತೆ ಬಂದು ದೇವರ ದರ್ಶನ ಪಡ್ಕೊಂಡ್ರು. ಐಪಿಎಲ್ 48ನೇ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದರು. ಮೊದಲು ಬ್ಯಾಟ್ ಮಾಡಿದರು ಗುಜರಾತ್ ಅವರು, 20 ಓವರ್ನಲ್ಲಿ 8 ವಿಕೆಟ್ ಕಳ್ಕೊಂಡು 143 ರನ್ ಮಾಡಿದರು. ಈ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ಇನ್ನು 24 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಕೇಕೆ ಹಾಕಿದರು. ಇನ್ನು ಹ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟಿರುವಂತಹ RCBಗೆ ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ ಎದುರಾಗುತ್ತೆ. ಚೆನ್ನೈ ವಿರುದ್ಧ ಬೆಂಗಳೂರು ತಂಡ ಸೆಣಸಾಡುತ್ತೆ. ಈ ಪಂದ್ಯ ಸೋತಿದ್ದೇ ಆದಲ್ಲಿ ಪ್ಲೇ ಆಫ್ನಿಂದ ಇನ್ನಷ್ಟು ಕಠಿಣ ಆಗುತ್ತೆ. ಇತ್ತ ಚೆನ್ನೈ ಕೂಡ ಈ ಪಂದ್ಯ ಸೋತಿದ್ದೇ ಆದಲ್ಲಿ ಪ್ಲೇ ಆಫ್ ರೇಸಿಂದ ಅವರು ಹೊರಗೆ ಬರ್ತಾರೆ. ಸೊ ಇಬ್ಬರಿಗೂ ಇವತ್ತು ಕ್ರೂಷಿಯಲ್ ಮ್ಯಾಚ್.
ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ 30 ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.